ಬ್ರಾಹ್ಮಣ ಮುಖ್ಯಮಂತ್ರಿ ಆದ್ರೆ ಆಗ್ಲಿ, ನಾನು ಬ್ರಾಹ್ಮಣ ಮುಖ್ಯಮಂತ್ರಿ ಆಗೋದಕ್ಕೆ ನಾನು ವಿರೋಧ ಇಲ್ಲ. ನಾನು ಈಗಲೂ ಸಹ ಬ್ರಾಹ್ಮಣ ಮುಖ್ಯಮಂತ್ರಿ ಅಲ್ಲ, ಯಾವುದೇ ಸಮಾಜದಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದಕ್ಕೆ ಈ ದೇಶದ ಸಂವಿಧಾನದ ಚೌಕಟ್ಟಿನಲ್ಲಿ ಅವಕಾಶಗಳಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಬ್ರಾಹ್ಮಣರು ಮುಖ್ಯಮಂತ್ರಿ ಆಗೋದಕ್ಕೆ ನನ್ನ ವಿರೋಧ ಇಲ್ಲ, ನನ್ನ ಬೆಂಬಲವೂ ಇದೆ. ಅದರಲ್ಲೇನು ಸಂಶಯ ಇಟ್ಕೋಬೇಡಿ, ನಾನು ಬೆಂಬಲ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ನನ್ನ ಇದು ಯಾವ ಒಂದು ಸಂಸ್ಕೃತಿ ಇದೆ, ಇವತ್ತು ಒಳ್ಳೆಯ ಬಿತ್ತನೆಯಲ್ಲಿ ಪಾರ್ಥೆನಿಯಂ ಬಂದದ್ದನ್ನು ನೀವು ಪಾರ್ಥೆನಿಯಮನ್ನು ಆರಿಸ್ಕೊಳ್ಳಿಕ್ಕೆ ಹೋದರೆ ಸಮಾಜದ ಮೇಲೆ ಏನಾಗ್ತದೆ ಪರಿಣಾಮ? ನಿಮ್ಮ ಮಾತಿನ ಹೇಳಿಕೆ ಪ್ರಕಾರ ಜೋಶಿ ಅವರು ಪಾರ್ಥೆನಿಯಂ ಅಲ್ವೇ? ಅದು ಡಿ ಎನ್ ಎ ಯಾವುದು ಹೇಳಿದ್ರಲ್ಲ, ನರೇಂದ್ರ ಮೋದಿ ಅವರು ನಿತೀಶ್ ಕುಮಾರ್ ಅವರು ಡಿ ಎನ್ ಎ ಪ್ರಶ್ನೆ ಮಾಡಲಿಲ್ವ? ಅದೇನು ತಪ್ಪು ಅಂತ ಯಾರು ಹೇಳಲಿಲ್ಲ, ನಾನು ಡಿ ಎನ್ ಎ ಪ್ರಶ್ನೆ ಮಾಡಿದ್ದೀನಿ. ತಾವು ಮುಖ್ಯಮಂತ್ರಿ ಆಗಿದ್ದಾಗ ತಮ್ಮನ್ನ ಭೇಟಿ ಮಾಡೋಕೆ ಆಗ್ತಾ ಇರಲಿಲ್ಲ ಸೋಮಶೇಖರ್ ಹೇಳಿದನು. ಸೋಮಶೇಖರ್ ಫ್ರೀಡಮ್ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಬಹಿರಂಗ ಸಭೆಯಲ್ಲಿ ಕೇವಲ ಬಾಯಲ್ಲಿ ಬ್ರದರ್ ಅಂತಾರೆ ಹೇಳಿ, 109 ಕೋಟಿ ಈ ನಾಡಿನ ಬಡ ಕುಟುಂಬಗಳ ಒಂದು ಕಾಯಿಲೆಗೆ ಒಳಗಾದಂಥವರಿಗೆ ದುಡ್ಡು ಕೊಟ್ಟಂತ ಐತಿಹಾಸಿಕ ತೀರ್ಮಾನ ಕೊಟ್ಟವನು ನಾನು. ಬೆಳಗ್ಗೆ 9 ಗಂಟೆಗೆ ಕೃಷ್ಣಾ ಕಚೇರಿಯಲ್ಲಿ ಕೂತರೆ ರಾತ್ರಿ 12 ಗಂಟೆವರೆಗೆ ಬೆಳಗ್ಗೆಯಿಂದ ಸಾಯಂಕಾಲ 5-10,000 ಜನ ನೋಡ್ತಾ ಇದ್ದೆ. ಆ ರೀತಿ ಬದುಕಿನವನು. ಇವರಿಂದ ಕಲ್ತ್ಕೋಬೇಕು ಯಾವ ಫ್ರೀಡಮ್ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.